ಅಯ್ಯೋ ಯಾಕೋ ಮರುವು 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 ಅಂತ ಚಿಂತೆ ಮಾಡ್ತಾ ಇರೋರು ಈ ನೆನಪಿನ ಶಕ್ತಿಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳಿಗಂತೂ ಇದು ಅತ್ಯಂತ ಅವಶ್ಯಕವಾದ ವಿಷಯ ಈ ಮಧ್ಯ ವಯಸ್ಸಿಗರು ಇರ್ತಾರಲ್ಲ ಅವರೇ ಹೆಚ್ಚು ಜನ ಅಯ್ಯೋ ನಮಗೆ ಮೆಮರಿ ಪ್ರಾಬ್ಲಮ್ ಇದೆ ಯಾಕೋ ಈ ನಡುವೆ ಏನು ನೆನಪೇ ಆಗ್ತಾ ಇಲ್ಲ ಅಂತ ಬರ್ತಾರೆ ಫೋಕಸ್ ಮಾಡಿದೆ ಏನೋ ಒಂದು ಲೆಕ್ಚರು ಪಾಠನೋ ಕೇಳಿ ಆಮೇಲೆ ಏನು ಹೇಳಿದ್ರು ಏನೂ ಅರ್ಥ ಆಗಲಿಲ್ಲ ರೆಗ್ಯುಲರ್ ಆಗಿ ಚಿಕ್ಕ ಚಿಕ್ಕ ವಿಷಯದಿಂದ ಎಲ್ಲ ಮರೆತು ಮರ್ತು ಹೋದರೆ ಅದು ಒಂದು ದೊಡ್ಡ ಹಿಂಸೆ ಆಗೋಗುತ್ತೆ ನಮಸ್ಕಾರ ವೀಕ್ಷಕರೇ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೆನಪಿನ ಶಕ್ತಿ ಮೆಮರಿ ಚಿಕ್ಕ ಹುಡುಗರಿಂದ ಹಿಡ್ಕೊಂಡು ವಿದ್ಯಾರ್ಥಿಗಳವರೆಗೂ ವಯಸ್ಸಾದವರಿಂದ ಹಿಡ್ಕೊಂಡು ಯುವಕರವರೆಗೂ ಅಯ್ಯೋ ಯಾಕೋ ಮರುವು 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 ಅಂತ ಚಿಂತೆ ಮಾಡ್ತಾ ಇರೋರು ನೀವು ಆಗಿದ್ದೀರಾ ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ನೆನಪಿನ ಶಕ್ತಿಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳಿಗಂತೂ ಇದು ಅತ್ಯಂತ ಅವಶ್ಯಕವಾದ ವಿಷಯ ಆದರೆ ನಾವು ಗಮನಿಸಿರೋ ಹಾಗೆ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಈ ಮಧ್ಯ ವಯಸ್ಸಿಗರು ಇರ್ತಾರಲ್ಲ ಅವರೇ ಹೆಚ್ಚು ಜನ ಅಯ್ಯೋ ನಮಗೆ ಮೆಮರಿ ಪ್ರಾಬ್ಲಮ್ ಇದೆ ಯಾಕೋ ಈ ನಡುವೆ ಏನು ನೆನಪೇ ಆಗ್ತಾ ಇಲ್ಲ ಅಂತ ಬರ್ತಾರೆ ಉದಾಹರಣೆಗೆ ಒಬ್ಬರು ನೋಡಿರ್ತೀವಿ ಸಡನ್ನಾಗಿ ಅವ್ರು ನೋಡಿದ ತಕ್ಷಣ ಅವ್ರ ನೆನಪು ಬರಲ್ಲ ಯಾವ ಐಟಮ್ ಎಲ್ಲಿಟ್ಟಿದ್ದೀನಿ ಗೊತ್ತೇ ಆಗಲ್ಲ ಏನಾದರೂ ಕೇಳಿದ್ರೆ ಮತ್ತೆ ಮತ್ತೆ ಏನು ಹೇಳಿದೆ ಆವಾಗಲೇ ಏನು ಹೇಳಿದ್ದು ನೀನು ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ ಅಥವಾ ಬಿಲ್ಗಳು ಪೇ ಮಾಡೋದೇ ಮರ್ತು ಹೋಗಿಬಿಡುತ್ತೆ ಅಥವಾ ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗಬೇಕು ಅನ್ನೋದು ಕಂಪ್ಲೀಟ್ ಮೈಂಡಿಂದ ಹೊರಟೋಗಿರುತ್ತೆ ಫೋಕಸ್ ಮಾಡಿದೆ ಏನೋ ಒಂದು ಲೆಕ್ಚರು ಪಾಠನೋ ಕೇಳಿ ಆಮೇಲೆ ಏನು ಹೇಳಿದ್ರೋ ಏನೂ ಅರ್ಥ ಆಗಲಿಲ್ಲ ಗಮನಕ್ಕೆ ಬರಲಿಲ್ಲ ಅನ್ನೋ ಥರ ಪರಿಸ್ಥಿತಿ ಆಗೋಗುತ್ತೆ ಅಂತ ಹೇಳ್ತಾರೆ ಈ ಥರ ಎಲ್ಲೋ ಸತಿ ನಮಗೂ ಆಗತ್ತೆ ಅದು ಪರವಾಗಿಲ್ಲ ಆದರೆ ರೆಗ್ಯುಲರ್ ಆಗಿ ಚಿಕ್ಕ ಚಿಕ್ಕ ವಿಷಯದಿಂದ ಎಲ್ಲ ಮರ್ತು ಮರ್ತು ಹೋದರೆ ಅದು ಒಂದು ದೊಡ್ಡ ಹಿಂಸೆ ಆಗೋಗುತ್ತೆ ನೆನಪಿನ ಶಕ್ತಿಯ ಕೊರತೆಯನ್ನು ಅನುಭವಿಸಿದವ್ರಿಗೆ ಇದು ಎಂಥ ದೊಡ್ಡ ಹಿಂಸೆ ಅಂತ ಖಂಡಿತ ಗೊತ್ತಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಯಾವುದೆಲ್ಲ ರೀತಿಯಲ್ಲಿ ನಮ್ಮ ಮೈಂಡನ್ನು ಶಾಪ್ ಮಾಡ್ಕೋಬಹುದು ಅಂತ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಕೆಲವರು ನಂಬಿಟ್ಟಿರ್ತಾರೆ ನಮಗೆ ಬ್ರೇನಲ್ಲಿ ಏನೋ ಕೆಪಾಸಿಟಿ ಕಮ್ಮಿ ಆಗಿಬಿಟ್ಟು ನಮ್ಮ ಮೆಮೊರಿಯನ್ನು ಭಗವಂತ ನಮಗೊಂಚೂರು ಕಮ್ಮಿ ಕೊಟ್ಬಿಟ್ಟಿದ್ದಾನೆ ಅಂತ ಖಂಡಿತ ಇಲ್ಲ ಇನ್ಫ್ಯಾಕ್ಟ್ ಜಾಗೃತ ಮನಸ್ಸಿನಲ್ಲಿ ಎಷ್ಟು ನಾವು ನೆನಪು ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇದೆಯೋ ಅದಕ್ಕಿಂತ ಅಗಾಧವಾದದ್ದು ಅಂದರೆ ನೂರಲ್ಲಿ ತೊಂಬತ್ತಿಂದ ತೊಂಬತ್ತೆರಡು ಪರ್ಸೆಂಟಷ್ಟು ನೆನ್ಪಿಟ್ಕೊಳ್ಳೋ ಸಾಮರ್ಥ್ಯ ನಮ್ಮ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರತ್ತೆ ಹಾಗಾದರೆ ಯಾಕೆ ಈ ಥರ ಮರುವು ಅಥವಾ ನೆನಪು ಕಮ್ಮಿ ಆಗೋ ಸಮಸ್ಯೆ ಆಗಬಹುದು ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಅದರಲ್ಲಿ ಪ್ರಮುಖ ಕಾರಣಗಳೇನಪ್ಪ ಅಂದರೆ ಅಕಸ್ಮಾತು ನೀವು ತುಂಬ ಏನೋ ಚಟಪಡಿಕೆಯಲ್ಲಿದ್ದೀರಾ ಉದ್ವೇಗದಲ್ಲಿದ್ದೀರಾ ಅಥವಾ ಗಾಬರಿ ಇದ್ದೀರಾ ಅಂದರೆ ಮೈಂಡು ಯಾವ ಒಂದು ಎಕ್ಸ್ಟೆಂಟಿಗೆ ಸ್ಟಿಮ್ಯುಲೇಟ್ ಆಗುತ್ತೆ ಅಥವಾ ಪ್ರಚೋದನೆ ಒಳಗಾಗುತ್ತೆ ಅಂದರೆ ಆ ಒಂದು ಪ್ರೆಷರಲ್ಲಿ ನಡೀತಾ ಇರೋ ಆ ಸಂಗತಿಯಲ್ಲಿ ಅದು ತನ್ನನ್ನು ತಾನು ತೊಡಗಿಸ್ಕೊಳ್ಳೋಕ್ಕಾಗಲ್ಲ ಈ ಮೈಂಡ್ ಸ್ಟಿಮ್ಯುಲೇಷನ್ ಆಗೋದ್ರಿಂದ ಅನ್ನೆಸೆಸರಿಯಾಗಿ ನಕಾರಾತ್ಮಕವಾಗಿ ನಮಗೆ ಆ ವಿಚಾರವನ್ನು ಮತ್ತೆ ರೀಪ್ರೊಡ್ಯೂಸ್ ಅಥವಾ ಮತ್ತೆ ಅದನ್ನು ಹೇಳೋಕ್ಕೆ ನೆನಪು ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಆದ್ದರಿಂದ ಈ ನೆಗೆಟಿವ್ ಥಾಟ್ಸ್ ಹೆಚ್ಚಿಗೆ ಮಾಡೋರು ರನ್ನಿಂಗ್ ಮೈಂಡ್ ಯಾವಾಗಲೂ ಆಲೋಚನೆ ಫಾಸ್ಟಾಗಿ ಓಡ್ತಾ ಇರೋರು ಡಿಪ್ರೆಸಿವ್ ಆಗಿರೋರು ಅಥವಾ ಮನಸ್ಸು ಮಂಕಾಗಿ ಡಲ್ಲಾಗಿರೋರು ಅಥವಾ ಒಂದು ರೀತಿ ದೀರ್ಘಕಾಲಿಕ ಮಾನಸಿಕ ಭಾವನಾತ್ಮಕ ಹಿಂಸೆಯಲ್ಲಿರೋರಿಗೆ ನೆನಪಿನ ಶಕ್ತಿಯ ಸಮಸ್ಯೆ ಹೆಚ್ಚು ಕಂಡು ಬರುತ್ತೆ ಇನ್ಫ್ಯಾಕ್ಟ್ ಎಷ್ಟೋ ಜನ ಮಾನಸಿಕ ಅನಾರೋಗ್ಯಕ್ಕೋಸ್ಕರ ಟ್ರೀಟ್ಮೆಂಟ್ ಬರೋ ಪೇಷಂಟ್ಗಳಲ್ಲಿ ತುಂಬ ಜನ ನೆನಪು ಕಮ್ಮಿ ಆಗ್ತಾ ಇದೆ ಅಂತ ಖಚಿತವಾಗಿ ಅವರ ಸಮಸ್ಯೆ ಪಟ್ಟಿಯಲ್ಲಿ ಬರೆದಿರೋದನ್ನು ನಾವು ಗಮನಿಸಿದ್ದೀವಿ ಸೊ ಈ ಎಲ್ಲ ಕಾರಣಗಳ ಜೊತೆಯಲ್ಲಿ ಅಕಸ್ಮಾತು ಬೇರೆ ಗಂಭೀರವಾದ ಸಮಸ್ಯೆಗಳು ಅಂದರೆ ಬೇರೆ ಏನೋ ದೊಡ್ಡ ಪ್ರಮಾಣದ ದೈಹಿಕ ಕಾಯಿಲೆ ಅಥವಾ ತಲೆಗೇನೋ ಪೆಟ್ಟಾಗಿ ಸಮಸ್ಯೆ ಆಗಿ ಆಗ ನೆನಪಿನ ಶಕ್ತಿ ಸಮಸ್ಯೆ ಆದರೆ ನೀವು ಅತ್ಯಂತ ವೇಗವಾಗಿ ಬೇಗ ಹೋಗಿ ಸೂಕ್ತರ ಸಲಹೆಯನ್ನು ತಜ್ಞರ ಸಲಹೆಯನ್ನು ವೈದ್ಯರ ಸಲಹೆಯನ್ನು ತಗೊಳ್ಬೇಕು ಆದರೆ ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದು ನೆನಪಿನ ಒಂದು ಪ್ರಾಬ್ಲಮ್ ಬಂದಾಗ ಅದಕ್ಕೆ ನಾವು ಸೂಕ್ತವಾಗಿ ಸರಳವಾಗಿ ಪರಿಹಾರ ಮಾಡಿಕೊಳ್ಬಹುದು ಹೇಗೆಲ್ಲ ಮಾಡ್ಕೊಳ್ಬಹುದು ಗಮನಿಸೋಣ ಬನ್ನಿ ಇಲ್ಲಿ ಎಷ್ಟೋ ಸಾರಿ ಎಸ್ಪೆಷಲಿ ನಾನು ಹೇಳಿದೆ ಮಧ್ಯ ವಯಸ್ಸಿಗರಿಗೆ ಈ ಮೆಮೊರಿ ಪ್ರಾಬ್ಲಮ್ ಆದಾಗ ಕಾರಣಗಳು ವಿಪರೀತವಾಗಿ ಅವರು ಏನೋ ಕುಡಿತಕ್ಕೊಳಗಾಗಿರ್ತಾರೆ ತುಂಬ ಸ್ಮೋಕ್ ಮಾಡ್ತಾನೆ ಇರ್ತಾರೆ ಆಗಲೂ ಕೂಡ ಅವರಿಗೆ ನೆನಪು ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಈ ಥರ ಎಲ್ಲ ಕೆಟ್ಟ ಚಟಗಳಿಗೆ ಒಳಗಾದವ್ರಿಗೆ ಮೆದುಳಿಗೆ ಬೇಕಾಗುವಷ್ಟು ಆಕ್ಸಿಜನ್ ಸಪ್ಲೈ ಆಗ್ತಾ ಇರಲ್ಲ ಅದರಿಂದ ಕೂಡ ಆ ಡಲ್ನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳ್ದೆ ಆ ಕೆಟ್ಟ ಚಟನ ಬಿಡದೆ ಏನೋ ಆಯಿತು ಏನೋ ಆಯಿತು ಅಂತ ಇರ್ತಾರೆ ಇನ್ನು ಕೆಲವರು ಒಳ್ಳೆ ಪೌಷ್ಟಿಕಾಂಶದ ಆಹಾರ ತೊಗೊಳ್ದೆ ಬಿಸಿ ಇದ್ದೀನಿ ಅಂತಾನೋ ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿನೋ ಸರಿಯಾಗಿ ಆಹಾರ ಸೇವನೆ ಮಾಡಿದೆ ವಿಪರೀತವಾಗಿ ಜಂಕ್ ತೊಗೊಂಡು ಕೂಡ ಮೈಂಡ್ ತುಂಬ ಡಲ್ ಆಗುತ್ತೆ ಸೊ ಈ ವಿಚಾರಗಳನ್ನು ಕೂಡ ಸ್ವಲ್ಪ ಗಮನಿಸಬೇಕಾಗತ್ತೆ ಸ್ಟ್ರೆಸ್ಸಿನ ಜೊತೆ ಜೊತೆಯಲ್ಲಿ ಇನ್ನು ಪರಿಹಾರವನ್ನು ಗಮನಿಸೋದಾದ್ರೆ ಹಲವಾರು ಅದ್ಭುತವಾದ ಪರಿಹಾರಗಳಿದೆ ಅದರಲ್ಲಿ ಚಿಕ್ಕ ಪುಟ್ಟದ ಮೊದಲೇ ಹೇಳ್ಬಿಡ್ತೀನಿ ಯಾವಾಗಲೂ ಫಿಸಿಕಲ್ ಆಗಿ ಆಕ್ಟಿವ್ ಆಗಿರಿ ತುಂಬ ಲೇಝಿಯಾಗಿ ಸೋಂಬೇರಿ ಕಳ್ತಾರ ಎಲ್ಲರೂ ಕೂತ್ಕಡೆನೆ ನಿಮಗೆಲ್ಲ ಮಾಡಬೇಕು ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಹೇಳ್ತೀನಿ ಎಲ್ಲರೂ ಸಪ್ಲೈ ಮಾಡ್ಬೇಕು ಇದ್ದೀನಿ ಅಂತ ಇಡೀ ಪ್ರಪಂಚನೇ ನಿಂತು ಹೋಗ್ಬೇಕು ಅನ್ನೋ ಥರ ಓ ನಾನು ಓದ್ಕೊತಾ ಇಲ್ವಾ ಓ ನಾನು ಓದ್ಕೊತಾ ಇಲ್ವಾ ಅಂತ ಫಿಸಿಕಲಿ ಏನು ಆ್ಯಕ್ಟಿವಿಟಿನೇ ಮಾಡಿದೆ ಯಾವಾಗಲೂ ಕೂತ್ಕೊಡನೆ ಕೂತಿರೋದು ಆ ಥರ ಮಾಡಬೇಡಿ ಫಿಸಿಕಲ್ ಆ್ಯಕ್ಟಿವಿಟಿ ಖಂಡಿತ ಮಾಡಿ ನಿಮಗೆ ಮೆದುಳಿಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆದರೆ ತಾನೇ ನಿಮ್ಮ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡೋದು ಅದು ಒಂದು ತುಂಬ ಮುಖ್ಯವಾದದ್ದು ಎರಡನೇದು ನಿಮ್ಮ ನಿದ್ರೆ ಕೂಡ ಸರಿಯಾಗಿರಬೇಕು ಆಹಾರ ಸರಿಯಾಗಿರಬೇಕು ಗಮನಿಸಿ ಇನ್ನು ಇದೆಲ್ಲ ಸೂಕ್ತವಾಗಿದೆ ಒಳ್ಳೆಯ ಅಭ್ಯಾಸಗಳನ್ನು ಕೂಡ ರೂಢಿಸ್ಕೊಂಡಿದ್ದೀವಿ ಕೆಟ್ಟ ಚಟ ಇಲ್ಲಪ್ಪ ಆದರೂ ಯಾಕೋ ಮೈಂಡ್ ಡಲ್ಲಾಯಿತು ಅಂದರೆ ನೀವು ಮಾಡಬೇಕಾಗಿರೋ ಎರಡು ಸುಂದರವಾದ ಟಿಪ್ಸನ್ನು ಇವಾಗ ನಿಮಗೆ ಹೇಳ್ಕೊಡ್ತೀನಿ ಒಂದು ನೀವು ಇಮ್ಯಾಜಿನೇಷನ್ ಪವರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಉದಾಹರಣೆಗೆ ಒಂದು ಕ್ಯಾಲೆಂಡರ್ ತೊಗೊಳ್ಳಿ ಈಸಿಯಾಗಿ ನೀವು ಪ್ರಿಂಟೌಟು ತೊಗೊಳೋದು ಬೇಡ ಈಸಿಯಾಗಿರುತ್ತೆ ಹಳೆ ತಿಂಗಳದು ಕ್ಯಾಲೆಂಡರಲ್ಲಿ ನೀವು ನಂಬರ್ಗಳನ್ನು ಕಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಅಂತ ಅಂಕೆಗಳಿರುತ್ತಲ್ಲ ಅದರಲ್ಲಿ ಒಂದು ನಂಬರ್ ತಗೊಂಡು ಅದನ್ನು ದಿಟ್ಟವಾಗಿ ನೋಡಿ ಎರಡು ನಿಮಿಷ ಕಣ್ಣು ಮುಚ್ಚಿಕೊಳ್ಳಿ ಆ ನಂಬರ್ ಎಷ್ಟು ದೊಡ್ಡದಾಗಿತ್ತು ಎಷ್ಟು ಉದ್ದ ಇತ್ತು ಯಾವ ಬಣ್ಣದಲ್ಲಿತ್ತು ಅಮ್ಮ ಅಂದರೆ ಒಂದು ಅಂದಾಜು ಪ್ರಕಾರ ಎಷ್ಟು ಸೆಂಟಿಮೀಟರ್ ವಿತ್ ಮತ್ತು ಲೆಂತ್ ಇರಬಹುದು ಬ್ಯಾಕ್ ಗ್ರೌಂಡಲ್ಲಿ ಯಾವ ಬಣ್ಣ ಇತ್ತು ಯಾವ ಥರ ಫಾಂಟ್ ಇತ್ತು ಆ ಗೀಟ್ ಹೇಗೆ ಹಾಕಿದ್ರು ಸ್ಲ್ಯಾಂಟ್ ಆಗಿತ್ತಾ ನೇರವಾಗಿತ್ತಾ ಇದು ನಿಮ್ಮ ಮನಸ್ಸಿಗೆ ಯಾವ ರೀತಿ ಗೋಚರ ಆಯಿತು ಅಕ್ಷರ ಥರನೋ ಸಣ್ಣ ಥರನೋ ಈ ರೀತಿ ಎಲ್ಲ ಡೀಟೇಲ್ಸ್ನೂ ಕಣ್ಮುಚ್ಚಿ ಮೈಂಡಲ್ಲಿ ವೀಕಾಲ್ ಮಾಡಿಕೊಡಿ ವೀಕ್ಷಕರೇ ನಮ್ಮ ಕೈಯೋ ಕಾಲೋ ಅದ್ರ ಮಾಂಸನೋ ವೀಕ್ ಆದರೆ ಏನು ಮಾಡ್ತೀವಿ ಎಕ್ಸಸೈಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀವಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಮತ್ತೆ ಗಟ್ಟಿ ಆಗುತ್ತೆ ಅದ್ರ ಬಲ ವೃದ್ಧಿ ಆಗುತ್ತೆ ಅದೇ ಥರನೇ ಬ್ರೇನು ಮೈಂಡು ಮೆಮೊರಿ ಪವರ್ ವೀಕ್ ಆದರೆ ಮೈಂಡ್ ಜಿಮ್ಮು ಮಾಡಬೇಕು ಮೈಂಡ್ಗೂ ಒಂಚೂರು ವರ್ಕ್ ಕೊಡಬೇಕು ವ್ಯಾಯಾಮ ಮಾಡಬೇಕು ನನಗೆ ಮರ್ತು ಹೋಯ್ತು ಮರ್ತೋಯ್ತು ಮರ್ತೋಯ್ತು ಅಂತ ನೆಗೆಟಿವ್ ಆಗಿ ನೀವು ಮತ್ತೆ ಮತ್ತೆ ಅದನ್ನು ನೋಡ್ಸುತ್ತಿ ಮಾಡ್ತಾ ಮಾಡ್ತಾಯಿದ್ರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ಮೆಮರಿ ಇನ್ನೂ ಕಮ್ಮಿ ಆಗುತ್ತೆ ಉದ್ವೇಗದಲ್ಲಿ ಹೊರತು ಜಾಸ್ತಿ ಆಗೋದಿಲ್ಲ ಆದ್ದರಿಂದ ಇದೊಂದು ಸುಂದರವಾದ ಕೆಲಸವನ್ನು ಮಾಡಬಹುದು ಇನ್ನೊಂದಿದೆ ಚಿಕ್ಕ ವಯಸ್ಸಲ್ಲಿ ನಮಗೆ ಆಟಗಳನ್ನು ಆಡಿಸ್ತಾ ಇದ್ರು ನೀವು ದೊಡ್ಡ ವಯಸ್ಸಿಗರಾದರೂ ಇದನ್ನ ಮಾಡ್ಬೋದು ಈ ಥರದ್ದೆಲ್ಲ ರೂಢಿಸ್ಕೊಂಡಾಗ ನಿಮ್ಮ ಮೆಮರಿ ತುಂಬ ಶಾರ್ಪ್ ಆಗುತ್ತೆ ಒಂದು ಕಡೆ ಏಕಾಗ್ರತೆ ವಹಿಸೋಕೆ ಮೆದುಳಿಗೆ ಆ ಒಂದು ಪ್ರಚೋದನೆ ಸಿಗ್ದಂಗೆ ಆಗುತ್ತೆ ಏನು ಅಂತಂದರೆ ಮನೆಯವ್ರನ್ನ ಯಾರನ್ನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮನೆ ಬೇರೆ ಬೇರೆ ಜಾಗದಿಂದ ಒಂದು ಹತ್ತು ವಸ್ತುಗಳನ್ನು ಒಂದು ಮಂಚದ ಮೇಲೋ ಟೇಬಲ್ ಮೇಲೋ ಇಟ್ಟುಬಿಟ್ಟು ನೀವಿಡಬಾರ್ದು ಇನ್ನೊಬ್ರು ಯಾರೋ ವ್ಯಕ್ತಿ ಬಂದು ಇಡಬೇಕು ನಿಮಗೆ ನೋಡೋಕೆ ಎರಡೆರಡು ನಿಮಿಷ ಈ ಆಟ ಗೊತ್ತಿರ್ಬೋದು ನಿಮಗೆ ಎರಡೆರಡು ನಿಮಿಷ ಟೈಮ್ ಕೊಡಬೇಕು ಅವರು ಆಮೇಲೆ ಹೋಗು ಪಕ್ಕದ ರೂಮ್ಗೆ ಏನೇನು ವಸ್ತು ನೋಡಿದೆ ಎಲ್ಲ ಪಟ್ಟಿ ಮಾಡು ಅಂತ ಹೇಳೋರು ಅದರಲ್ಲಿ ನೀವು ಎಷ್ಟು ನೋಡಿದ್ರಿ ಯಾವ್ದಾದ್ರು ನೋಡಿದ್ರಿ ಯಾವ ಯಾವ ಬಣ್ಣದಿತ್ತು ಏನೇನು ವಸ್ತು ಅದು ಅನ್ನೆಲ್ಲ ಪಟ್ಟಿ ಮಾಡಿ ಎಷ್ಟು ನೆನಪು ಮಾಡ್ಕೊಳಕ್ಕಾಯ್ತು ಅಂತ ನೋಡಿ ಈ ಥರ ನೀವು ಬೇರೆ ಬೇರೆ ಮೈಂಡಿಗೆ ರಿಲೇಟೆಡ್ ಆ್ಯಕ್ಟಿವಿಟಿಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಮೆದುಳು ಶಾರ್ಪ್ ಆಗುತ್ತೆ ಇಲ್ಲಿ ವಿಷಯ ಏನು ಗೊತ್ತಾ ನೀವು ಯಾವುದೋ ಆ್ಯಕ್ಟಿವಿಟಿ ಮಾಡಿ ನಿಮಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕಿಂತ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ ಅವೇರ್ನೆಸ್ ಅಂತ ಹೇಳ್ತೀವಿ ಹಾಗಂದರೆ ಏನೋ ನಿಮ್ಮ ಮನಸ್ಸು ನಿರ್ದಿಷ್ಟವಾದ ಧಾರಣದಲ್ಲಿ ಒಂದು ಒಂದು ಸ್ಪೆಸಿಫಿಕ್ ವಿಷಯದಲ್ಲಿ ಅಲ್ಲಿ ನೆಲೆ ನಿಂತಾಗ ನಿಮ್ಮ ಜಾಗೃತಿ ನಿಮ್ಮ ಅವೇರ್ನೆಸ್ ವೃದ್ಧಿ ಆಗ್ತಾ ಹೋಗುತ್ತೆ ಆಗ ಒಳಗಡೆ ಕೂಡ ನಿಮ್ಮ ಮೆದುಳಿಗೆ ಬೇಕಾಗುವಂಥ ಎಲ್ಲ ಹೀಲಿಂಗ್ ಅಥವಾ ಚಿಕಿತ್ಸೆ ನಡೆಯುತ್ತೆ ನೆಕ್ಸ್ಟ್ ಟೈಮ್ ನೀವು ಈಗ ಯಾವುದೋ ಒಂದೇ ವಿಷಯವನ್ನು ಎಲ್ಲವನ್ನು ಸ್ಥಗಿತಗೊಳಿಸಿ ಒಂದ್ರ ಮೇಲೆ ಏಕಾಗ್ರತೆ ವಹಿಸಿ ಅದನ್ನು ಒಂಥರ ಕ್ರಿಯೇಟಿವ್ ಆಗಿ ಒಂಥರ ಆಟ ಥರ ನೀವು ಮಾಡಿರ್ತೀರ ಸೊ ಏಕಾಗ್ರತೆ ವಹಿಸುವಂತಹ ಅಲ್ಲಿ ಗಮನ ವಹಿಸುವಂತಹ ತರಬೇತಿಯನ್ನು ಮನಸ್ಸಿಗೆ ಕೊಟ್ಟಿರ್ತೀರ ನೆಕ್ಸ್ಟ್ ಟೈಮ್ ಯಾರೋ ಅವ್ರ ಹೆಸರು ಹೇಳಬೇಕಾರೆ ಯಾರೋ ಫೋನ್ ನಂಬರ್ ಹೇಳಬೇಕಾರೆ ಅಥವಾ ಎಲ್ಲೋನೋ ಕೀ ಇಡಬೇಕಾರೆ ಅಥವಾ ಯಾವುದೋ ಅಪಾಯಿಂಟ್ಮೆಂಟ್ ಬರಬೇಕಾದ್ರೆ ಕಂಪ್ಲೀಟ್ ಗಮನವನ್ನು ಅಲ್ಲಿ ವಹಿಸಿ ಮಿಕ್ಕಿದ್ದೆಲ್ಲವನ್ನು ಸ್ಥಗಿತಗೊಳಿಸಿ ಖುಷಿಯಾಗಿ ಅದನ್ನು ಸ್ವೀಕಾರ ಮಾಡೋ ರೂಢಿ ನಿಮ್ಗೆ ಆಯ್ತೋ ಇಲ್ವೋ ಎಷ್ಟೋ ಸತಿ ಮರುವೋ ಏನು ಹೇಳ್ತೀವಿ ಹೇಳಿ ಗಾಬರಿಲೆಲ್ಲೋ ಇಟ್ಬಿಟ್ಟೆ ಟೆನ್ಷನ್ಲ್ಲೇನೋ ಮಾಡಿಬಿಟ್ಟೆ ಅಯ್ಯೋ ಅವ್ರು ಹೇಳ್ದಂಗೆ ನಂಗೆ ತಲೆ ಟೆನ್ಷನ್ ಇತ್ತಾ ಏನು ತಲೆಗೆ ಹೋಗಲಿಲ್ಲ ಅಂತ ಹೇಳಲ್ವ ನಾವು ಹಾಗಂದರೆ ಏನರ್ಥ ಗಾಬರಿ ಇದ್ದಾಗ ಮೈಂಡ್ ಡಲ್ ಆಯಿತು ನಿಮಗೆ ಅದನ್ನು ಮತ್ತೆ ರಿಕಾಲಾಗಿ ಆಗಲಿಲ್ಲ ಅಂತ ತಾನೆ ಇದು ಆ ಕ್ಷಣಕ್ಕೆ ನಿಜ ಅಂತ ಅನ್ನಿಸ್ಬಹುದು ಇದನ್ನೇ ನೀವು ಒಂದು ಮೂರ್ನಾಲ್ಕು ವರ್ಷ ಅನುಭವಿಸ್ತಾ ಇದ್ದರೆ ಗಾಬರಿ ಗಾಬರಿಯಾಗಿ ಆ ಆತ್ರದಲ್ಲಿ ಎಲ್ಲ ಬೇಗ ಬೇಗ ಮಾಡಬೇಕು ಅಂತ ಆಮೇಲೆ ನೀವು ನಿಧಾನವಾಗಿ ಮಾಡೋಕೋದ್ರೂ ಮೈಂಡ್ ಅದನ್ನು ಒಳಗಡೆಯಿಂದ ಅದೇ ಒಂದು ಡಿಸ್ಟ್ರಾಕ್ಷನಲ್ಲೇ ತೊಗೊಳತ್ತೆ ನಿಮಗೆ ಸಡನ್ನಾಗಿ ಏಕಾಗ್ರತೆ ಮೆಮೊರಿ ಬರೋದಿಲ್ಲ ಯಾವುದೇ ಆಗಲಿ ನಿಧಾನಗತಿಯಲ್ಲಿ ಬೆಳೆಸ್ಕೊಳ್ತಾ ಹೋದರೆ ವೃದ್ಧಿ ಆಗುತ್ತೆ ಯಾವುದೇ ಆಗಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಾಳು ಮಾಡ್ಕೊಳ್ತಾ ಹೋದರೆ ಒಂದಿನ ಮಾಯ ಆಗೋಗುತ್ತೆ ಯಾವುದೋ ಒಂದು ರಾತ್ರೋರಾತ್ರಿ ಕಳೆದೋಯಿತು ಅನ್ನೋದು ಯಾವುದೂ ಇಲ್ಲ ಆರೋಗ್ಯದ ವಿಷಯದಲ್ಲಂತೂ ಖಂಡಿತ ಆ ಥರದ್ದು ಯಾವುದೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಪೇಷಂಟ್ ಹೇಳ್ತಾರೆ ಮೊನ್ನೆವರೆಗೂ ಚೆನ್ನಾಗಿದೆ ಮೇಡಮ್ ಬೆಳಗ್ಗೆಯಿಂದ ಹಂಗಾಗೋಯ್ತು ನಿನ್ನೆವರೆಗೂ ಸರಿಯಾಗಿತ್ತು ನಿನ್ನೆ ರಾತ್ರಿಯಿಂದ ಆಗೋಯ್ತು ಹಾಗೆ ಟಕ್ ಅಂತ ಏನೋ ಲೈಟ್ ಆಫ್ ಮಾಡೋ ಥರ ಆಗಿರೋದಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಚಾರು ಅಚಾತುರ್ಯದಿಂದ ಏನೋ ನಡೆದಿರುತ್ತೆ ಅದನ್ನು ಗಮನಿಸಿರೋಲ್ಲ ಅಥವಾ ನೀವು ಮತ್ತೆ ಸಣ್ಣ ಸಣ್ಣದಾಗಿ ಅದನ್ನು ವೃದ್ಧಿ ಮಾಡ್ಕೊಳ್ತಾ ಹೋದರೆ ಮತ್ತೆ ಅದು ಸರಿ ಹೋಗುತ್ತೆ ಈ ಥರದ ವಿಚಾರಗಳ ಜೊತೆಯಲ್ಲಿ ತುಂಬ ತುಂಬ ಮುಖ್ಯವಾದದ್ದು ನಾನು ಆಲ್ಮೋಸ್ಟ್ ಪ್ರತಿ ಎಪಿಸೋಡಲ್ಲೂ ಹೇಳ್ತೀನಿ ಧ್ಯಾನ ಮಾಡಿರಿ ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸು ಆ ಚಿತ್ತದಲ್ಲಿರೋ ಎಲ್ಲ ಈ ಬೇರೆ ಬೇರೆ ಹಂತಗಳು ಒಂದು ಕಡೆ ಕೂರುತ್ತೆ ಒಳಗಡೆಯಿಂದ ಬರುವಂತಹ ಆ ಶಕ್ತಿ ಏನಿದೆ ಸಂಪೂರ್ಣವಾಗಿ ಅರಿವಿನಿಂದ ಪ್ರಪಂಚವನ್ನ ಗಮನಿಸುವಂತ ಮಹತ್ತರವಾದ ಶಕ್ತಿಯನ್ನು ಸೃಷ್ಟಿ ಮಾಡ್ಕೊಳುತ್ತೆ ತಾನೇ ಮೊದ್ಲು ಹದ್ ದಿನ ಹದ್ನೈದು ದಿನ ಒಂದು ತಿಂಗಳು ಮೈಂಡ್ ನಿಲ್ಲೋಲ್ಲ ಓಡ್ತಾ ಇರುತ್ತೆ ಆದರೆ ಆಮೇಲೆ ಬರುವಂತಹ ಆ ಚಿಕಿತ್ಸಕ ಶಕ್ತಿ ಏನಿದೆ ಅದು ಸಹಜವಾಗಿ ನಿಮ್ಮ ಮೆಮರಿಯನ್ನು ವೃದ್ಧಿ ಮಾಡುತ್ತೆ ಬಟ್ ನಾನು ಆಗ್ಲೇ ಹೇಳಿದಾಗೆ ದೇಹದಲ್ಲಿ ಬೇರೇನೋ ಖಾಯಿಲೆ ಇದ್ದು ಮೈಂಡು ಅಥವಾ ಬ್ರೈನಿಗೆ ಈ ಥರದ ಸಮಸ್ಯೆ ಆಗಿದ್ದರೆ ಆಗ ನೀವು ಅದನ್ನು ತೋರಿಸ್ಕೊಳ್ಬೇಕು ಆದರೆ ಒಂದು ಮಗು ಏನೋ ಒಂದು ಪೊಯಮ್ನ ವಾಪಸ್ ಹೇಳಲಿಲ್ಲ ಒಂದು ಪದ್ಯ ಮರ್ತೋಯ್ತು ಎಕ್ಸಾಮಲ್ಲಿ ಫಾರ್ಮ್ನ ಮರ್ತೋಯ್ತು ಇದಕ್ಕೆಲ್ಲ ನಾವು ದೊಡ್ಡದೇನೋ ಖಾಯಿಲೆಯನ್ನು ನಾವು ಊಹೆ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಈ ರೀತಿ ಸೂಕ್ತವಾದ ಸಣ್ಣ ಪುಟ್ಟ ಚಟುವಟಿಕೆಗಳ ಮೂಲಕ ಯಾಕಂದರೆ ಮಕ್ಕಳಿಗೆ ಎಸ್ಪೆಷಲಿ ಇದೆಲ್ಲ ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತೀಯಾ ಈ ಥರದೆಲ್ಲ ಏನಕ್ಕೆ ಮಾಡ್ಕೊಂಡು ಕೂತಿದ್ಯಾ ಅದನ್ನೆಲ್ಲ ಏನಕ್ಕೆ ಮಾಡ್ತೀಯಾ ಪೇಂಟಿಂಗ್ ಎಲ್ಲ ಏನಕ್ಕೆ ಮಾಡ್ತೀಯಾ ಓ ಏನು ಸಂಗೀತ ಏನಕ್ಕೆ ಕಲಿತೀಯಾ ಅಂತ ಅದನ್ನೆಲ್ಲ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಯಾಕಂದರೆ ಅದೆಲ್ಲ ಮಾರ್ಕ್ಸಾಗ ಕನ್ವರ್ಟ್ ಆಗಲ್ಲ ಅಂತ ಅಂದ್ಕೊಳ್ತಾರೆ ಬಟ್ ಒಳ್ಳೆ ಮಾರ್ಕ್ಸ್ ಬರೋಕ್ಕೆ ಈ ಎಲ್ಲ ಚಟುವಟಿಕೆಗಳು ಅವರಲ್ಲಿ ಆ ಸಾಮರ್ಥ್ಯನ ಹೆಚ್ಚು ಮಾಡ್ತಾ ಇದೆ ಅನ್ನೋದನ್ನು ಮರ್ತೋಗ್ಬಿಡ್ತಾರೆ ವಿಪರ್ಯಾಸ ಅಲ್ವಾ ಆದ್ದರಿಂದ ದಯವಿಟ್ಟು ಗಮನಿಸಿ ಮತ್ತು ಅದನ್ನು ರೂಢಿಸ್ಕೊಳ್ಳೋ ಪ್ರಯತ್ನವನ್ನು ನೀವು ಮಾಡಿ ಎಷ್ಟೇ ವಯಸ್ಸಾಗಿದ್ದರೂ ಪರವಾಗಿಲ್ಲ ಹೊಸದನ್ನು ಕಲಿತಾ ಹೋದರೆ ಬ್ರೇನ್ ತಾನಾಗೆ ಆರೋಗ್ಯಕರ ಆಗುತ್ತೆ ವೀಕ್ಷಕರೇ ಇದರಲ್ಲಿ ಯಾವುದಾದ್ರೂ ಒಂದು ಫಾಲೋ ಮಾಡಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಆಯಿತಾ ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ